ಪ್ರೇಸ್ ದ ಲಾರ್ಡ್. ಸೊ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಸ್ತೋತ್ರ. ಆಲಿವ್ ಟಿ ವಿ ವೀಕ್ಷಿಸುವವರಿಗೆ ಶ್ರೀ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಹೇಳುವಳಾಗಿದ್ದೇನೆ. ಈ ದಿನ ನಾವು ವಾಕ್ಯಕ್ಕಾಗಿ ಓದುವಂಥ ಬೆಳಕು, ಬೆಳಕಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1 ಯೋಹಾನ 1:5 ಯೋಹಾನು ಹೇಳುತ್ತಾನೆ, ದೇವರು ಬೆಳಕಾಗಿದ್ದಾನೆ ಎಂದು. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯೇ ಇಲ್ಲ, ಆದರೆ ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳಾಡುವವರಾಗಿದ್ದೇವೆ. ಅಂದರೆ ದೇವರ ಸಂಗಡ ನಾವು ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ಇದ್ದೇವೆ, ಆದರೆ ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳಾಡುವವರಾಗಿದ್ದೇವೆ. ಸುಳ್ಳು ಆಡೋದು ಎಷ್ಟು ಮಾತ್ರವೂ ಸರಿ. ಯೋಹಾನ 8:12 ನಾನೇ ಲೋಕಕ್ಕೆ ಬೆಳಕು ಎಂದು ಕರ್ತನಾದ ಯೇಸು ಹೇಳ್ತಾರೆ. ಲೋಕಕ್ಕೆ ಬೆಳಕಾಗಿರೋದ್ರಿಂದ ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಬೆಳಕಿನಲ್ಲಿ ಸೇರಿಸಿದ್ದಾನೆ. ದೇವರು ಈ ಲೋಕಕ್ಕೆ ಬೆಳಕಾಗಿರೋದ್ರಿಂದ ಆತನ ಮಕ್ಕಳಾದ ನಮ್ಮ ಜವಾಬ್ದಾರಿಗಳು, ನಮ್ಮ ಜವಾಬ್ದಾರಿಗಳು ಯಾವಂದರೆ ಮತ್ತಾಯನ ಬರೆದ ಸುವಾರ್ತೆ 5:16 ಕ್ರಿಸ್ತನಲ್ಲಿ ಜೀವಿಸುವ ಪ್ರತಿಯೊಬ್ಬರೂ ಲೋಕಕ್ಕೆ ಬೆಳಕಾಗಿದ್ದಾರೆ. ಅಂದರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಂದರೆ ನಾವು ದೇವರ ವಾಕ್ಯಗಳ ಮೂಲಕ ಆಗಲಿ, ಪ್ರಾರ್ಥನೆ ಮೂಲಕ ಜನರಿಗೆ ನಮ್ಮ ದೇವರ ವಾಕ್ಯಗಳನ್ನು ನಾವು ತಿಳಿಯಪಡಿಸುವವರಾಗೋಣ. ಯಾಕಂದರೆ ಮೊದಲು ನಮ್ಮ ಅಂತರಂಗವನ್ನು ನಾವು ಶುದ್ಧಿ ಮಾಡ್ಕೋಬೇಕಾಗಿದೆ. ಅಂದರೆ ನೀವು ಲೋಕಕ್ಕೆ ಬೆಳಕಾಗಿದ್ದರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಂದರೆ ನಮ್ಮ ಒಳ್ಳೆ ಕ್ರಿಯೆಗಳನ್ನು ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯತೆಯಲ್ಲಿಯೂ ಕಾಣಿಸಿಕೊಳ್ಳುವಂತೆ, ಹಾಗೂ ಎಲ್ಲ ಜನರಿಗೆ ಜೀವದಾಯಕ ವಾಕ್ಯಗಳನ್ನು ಹೇಳುವುದರಿಂದ ನಾವು ಬೆಳಕಿನವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆತನ ಬೆಳಕು ಮೊದಲು ನಮ್ಮನ್ನು, ನಮ್ಮ ಅಂತರಂಗವನ್ನು ಬೆಳಗಿಸಬೇಕು, ನಂತರ ನಮ್ಮ ಮೂಲಕ ಇತರರನ್ನು ಬೆಳಗಿಸುವುದೆಂಬುದಾಗಿದೆ. ಈ ರೀತಿಯಾಗಿ ಕ್ರಿಸ್ತರ ಬೆಳಕು ಬೆಳಗಿಸುವ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಪ್ರಿಯರೇ, ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ವಾಕ್ಯವೆಂಬ ಆತನೇ ಸೃಷ್ಟಿ ಕಾರ್ಯದ ಪ್ರಥಮನು. ಜಲಸಮೂಹದ ಮೇಲೆ ಸಂಚರಿಸುತ್ತಿದ್ದ ದೇವರ ಆತ್ಮನು ಆಕಾಶವನ್ನು ಭೂಮಿಯನ್ನು ಬೇರ್ಪಡಿಸಿ ಹಗಲು ಹಿರುಳು ಎಂದು ಹೆಸರಿಟ್ಟ ಆತನು ಆಗಿದ್ದಾನೆ. ಈ ಎಲ್ಲ ಸೃಷ್ಟಿಯ ಕಾರ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ ಮೂಲ ಕರ್ತವಾಗಿದ್ದಾರೆ. ಆತನ ಮೂಲಕವೇ ಸಮಸ್ತವು ಸೃಷ್ಟಿಯಾಯಿತು. ಆತನ ಸೃಷ್ಟಿಗಳಾದ ನಾವು ಆತನ ಕ್ರಿಯೆಗಳನ್ನು, ಆತನ ವಾಕ್ಯಗಳನ್ನು ನಾವು ಎಲ್ಲ ಜನರ ಮುಂದೆ ನಾವು ಹೇಳುವರಾಗೋಣ. ಪ್ರಿಯರೇ, ಯೇಸು ಕ್ರಿಸ್ತರು ದೇವರ ಚಿತ್ತಕ್ಕೆ ವಿಧೇಯರಾಗಿ ಭೂಲೋಕಕ್ಕೆ ಬಂದು ತಂದೆಯಾದ ದೇವರನ್ನು ಮಹಿಮೆಪಡಿಸಿದ್ದಾರೆ. ಈ ಲೋಕದ ಪಾಪಭಾರವನ್ನು ಹೊತ್ತು ಘೋರವಾದ ಮರಣವನ್ನು ಅನುಭವಿಸಿ ಪುನರುತ್ಥಾನ ಹೊಂದಿದ್ದಾರೆ. ಆತನು ತಂದೆಯ ಅಣತೆಯಂತೆ ಸಕಲ ಜನರ ಪಾಪ ಬಿಡುಗಡೆಗಾಗಿ ಹಾರೈಸಿದ್ದಾನೆ. ಯೇಸು ಕ್ರಿಸ್ತರೇ ಲೋಕಕ್ಕೆ ಬೆಳಕು. ಆದರೆ ನಾವು ಬೆಳಕಿನಲ್ಲಿದ್ದೇವೆ, ಆದರೂ ಕತ್ತೆಯಲ್ಲಿಯೇ ನಮ್ಮ ಜೀವಿಸುವವರಾಗಿದ್ದೇವೆ. ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸುವೇ ಬರಬೇಕಾದ ಮೆಸ್ಸಿಯನು ಎಂಬುದನ್ನು ಸಾಕ್ಷಿ ಕೊಡಲು ದೇವರು ಕಳುಹಿಸಿದ ಮುಂದೂತನಾಗಿದ್ದಾನೆ. ಪ್ರಿಯರೇ, ನಿಜವಾದ ಬೆಳಕು ಯೇಸು ಕ್ರಿಸ್ತನೇ. ಈ ಲೋಕದೊಳಗೆ ಅವತರಿಸಿದ ತನ್ನ ನಿಜವಾದ ಬೆಳಕಿನ ಮೂಲಕ ಇಡೀ ಲೋಕದಲ್ಲಿ ಬೆಳಕನ್ನು ತೇಜೋಮಯ ಮಾಡಬೇಕೆಂಬುದೇ ಆಗಿದೆ. ಹೇಗೆಂದರೆ, ಕತ್ತಲೆಯನ್ನು ಪ್ರೀತಿಸಿದ ಜನರು ಆತನನ್ನು ತಿರಸ್ಕರಿಸಿದರೂ ಆತನನ್ನು ಅಂಗೀಕರಿಸಿದವರಿಗೆ, ಅಂದರೆ ಆತನಲ್ಲಿ ನಂಬಿಕೆ ಇಟ್ಟವರಿಗೆ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಿಗೆ ಆತನು ದೇವರ ಮಕ್ಕಳಾಗುವ ಅವಕಾಶ, ಅಧಿಕಾರವನ್ನು ಕೊಡುವಾತನಾಗಿದ್ದಾನೆ. ಯಾಕಂದರೆ ಆತನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಆತನು ಕೊಡುವಾಗ ನಾವು ಆತನ ವಾಕ್ಯದಲ್ಲಿ ನಾವು ಇರಬೇಕು. ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನ ಮುಖಾಂತರ ಬಂದವು.
ಇದು ಪಾಪಿಯಾದ ಪ್ರತಿಯೊಬ್ಬರಿಗೂ ಸತ್ಯವನ್ನು ಕೃಪೆಯಿಂದ ದೊರಕುವ ರಕ್ಷಣೆಯಾಗಿದೆ. ಪ್ರಿಯರೇ, ಬೆಳಕನ್ನು ನಾವು ಎತ್ತರದಲ್ಲಿಡಬೇಕು. ಅದು ಎತ್ತರದಲ್ಲಿಟ್ಟಾಗ ಸರಿದಾರಿ ತೋರಿಸುತ್ತದೆ. ಮನೆಯಲ್ಲಿ ಎತ್ತರದಲ್ಲಿಟ್ಟ ಮನೆಯಲ್ಲಿರುವುದೆಲ್ಲವನ್ನೂ ಅಲ್ಲಿರುವ ಒಳಿತು ಕೆಡುಕು ತಪ್ಪು ಸರಿ ನಮಗೆ ಗೋಚರವಾಗ್ತದೆ. ಇದನ್ನು ನಾವು ಸರಿಪಡಿಸಲು ಕ್ರಮಪಡಿಸಲು ನಮಗೆ ಅವಕಾಶ ದೊರೆಯುತ್ತದೆ. ನಮ್ಮನ್ನು ತಿದ್ದುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ, ನಮ್ಮ ತಪ್ಪುಗಳ ಮೂಲಕ ಇತರರಿಗೆ ಪಾಠ ಕಲಿಸುವುದಕ್ಕಾಗಿ ಕೂಡ ಇರುತ್ತದೆ. ಪ್ರವಾದಿಯರಾದ ಯೋನಾ ಮತ್ತು ಅರಸನಾದ ಸೋಲ್ಮೋನ ಇಂಥ ಬೆಳಕಿನ ಕಾರ್ಯಕ್ಕೆ ಸಾಕ್ಷಿಯಾದರು. ಬೆಳಕಿನಿಂದ ತಮ್ಮಲ್ಲಿನ ಸ್ವಬುದ್ಧಿ ಸ್ವಜ್ಞಾನವೆಂಬ ಕತ್ತಲೆಯಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟರು. ಬೆಳಕು ಶುದ್ಧೀಕರಿಸುತ್ತದೆ, ಆದರೆ ಬೆಳಕು ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿ ನಮ್ಮ ದೇಹಕ್ಕೆ ದೀಪದಂತಿರುವ ಕಣ್ಣುಗಳನ್ನು ಪಾಪದ ಅಂಧಕಾರದಿಂದ, ಲೋಕದ ಆಸೆಯ ಆಕಾಂಕ್ಷೆ ಬಯಕೆಗಳಿಂದ, ಕಣ್ಣಿನಾಸೆ ಶರೀರದ ಆಸೆ ಬದುಕು ಬಾಳಿನ ಡಂಬಗಳಿಂದ ನಮ್ಮನ್ನು ವಿಮುಕ್ತಿಯನ್ನು ನೀಡಿ ಇಡೀ ಜೀವನವನ್ನು ಬೆಳಕಿನ ಗುಣಗಳಿಂದ ಆಶೀರ್ವಾದಗಳಿಂದ ತುಂಬಿಸುತ್ತದೆ. ಪ್ರಿಯರೇ, ಯೇಸು ಹೇಳಿದಂತೆ ಇಂದು ನಾವು ಲೋಕಕ್ಕೆ ಬೆಳಕಾಗಿ ಇತರರ ಜೀವಿತಗಳನ್ನು ಬೆಳಗಿಸಿ ಕ್ರಿಸ್ತನೆಂಬ ಬೆಳಕನ್ನು ನಮ್ಮ ಜೀವಿತದಲ್ಲಿ ಎತ್ತರದಲ್ಲಿಟ್ಟು ನಮ್ಮ ಹೃದಯ ಮನಸ್ಸುಗಳನ್ನು ಆ ಬೆಳಕಿನಿಂದ ತುಂಬಿಕೊಂಡು ಅಲಂಕರಿಸಿಕೊಂಡು ಜೀವನ ಮಾಡಬೇಕಾಗಿದೆ. ಪ್ರಿಯರೇ, ಕ್ರಿಸ್ತರು ನಮ್ಮ ಜೀವಿತದ ಮುಂದೆ ಇರುವಾಗ ಅದರ ಹಿಂದಿನ ಕತ್ತಲು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾಕಂದರೆ ಯೇಸುವಿನ ಬೆಳಕೆಂಬ ಕಿರಣಗಳು, ಯೇಸುವಿನ ಬೆಳಕೆಂಬ ಕಿರಣಗಳಲ್ಲಿ ಆ ಕತ್ತಲೆಯನ್ನು ದಾಟೋಣ. ಬೆಳಕಿರುವಾಗಲೇ ನಾವು ಆ ಬೆಳಕನ್ನು ನಂಬುವವರಾಗೋಣ. ನಂಬಿದರೆ ನಾವು ಕ್ರಿಸ್ತನವರಾಗುತ್ತೇವೆ. ನಾವು ಬೆಳಕಿನ ಮಕ್ಕಳಾಗಿ ಕತ್ತಲೆಯಲ್ಲಿ ಕತ್ತಲೆಯು ಈ ಲೋಕದಲ್ಲಿ ಪ್ರಜ್ವಲಿಸಿ ಆತನ ಸತ್ಯತೆಗಾಗಿಯೂ ಕೃಪೆಗಾಗಿಯೂ ಸಾಕ್ಷಿಗಳಾಗಿರೋಣ. ಬೆಳಕಿನ ಫಲವು ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಯೇಸು ಕ್ರಿಸ್ತರಂತೆ ಬೆಳಕಾಗಿರಲು ನಮ್ಮ ಪಾಪಮಯ ಜೀವಿತವನ್ನು ಸಂಪೂರ್ಣವಾಗಿ ತ್ಯಜಿಸಿ ಹೊಸ ಬೆಳಕಿನ ಬಾಳನ್ನು ಬಾಳುವವರಾಗಿದ್ದೇವೆ. ಮತ್ತಾಯ 4:12 ಯೇಸು ಅನ್ಯಜನರೇ ಹೆಚ್ಚಾಗಿದ್ದು ಅವರ ನಡೆ ನುಡಿ ವಿಗ್ರಹಾರಾಧನೆಗಳಿಂದ ತುಂಬಿದ್ದ ಗಲೀಲಾಯ ಸೀಮೆಯಲ್ಲಿ ವಾಸಿಸುವಾಗ ಯೇಸು ಆ ಪ್ರದೇಶವನ್ನು ಕತ್ತಲೆ ಸೀಮೆ ಎಂದು ಕರೀತಾರೆ. ಆದರೆ ಯೇಸು ತನ್ನ ಮುಂದೂತನಾದ ಸ್ನಾನಿಕನಾದ ಯೋಹಾನನಂತೆ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿಳಿಕೊಳ್ಳ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಹೆಚ್ಚು ವಿಗ್ರಹಾರಾಧನೆ ನಡೀತಾ ಇತ್ತು ಗಲೀಲಾಯದಲ್ಲಿ. ಆದರೆ ಅವರು ಅಲ್ಲೇ ವಾಸ ಮಾಡಿದರು. ಅಲ್ಲಿ ಅವರ ನಡೆ ನುಡಿಗಳು ಸರಿಯಾಗಿರಲಿಲ್ಲ. ಅಲ್ಲಿ ಅವರು ತಮ್ಮ ದೇವರ ಸೇವೆಯನ್ನು ಅಲ್ಲೇ ಪ್ರಾರಂಭ ಮಾಡ್ತಾರೆ. ಅದು ಯೇಸು ಸಮೀಪವಾಯಿತು, ದೇವರ ಕಡೆಗೆ ತಿಳ್ಕೊಳ್ರಿ ಅಂತೇಳಿ. ಯಾಕಂದರೆ ಪಶ್ಚಾತ್ತಾಪ ಪಡ್ರಿ ಎಂಬುದೇ ಅವ್ರದ್ದು ಒಂದು ಸೇವೆಯ ಒಂದು ಇದು ಆಗಿದೆ. ಪರಲೋಕ ರಾಜ್ಯ ಸಮೀಪವಾಯಿತು ಅಂದರೆ ನಾವು ಪರಲೋಕ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಯಾಕಂದ್ರೆ ಈ ಲೋಕದವುಗಳಿಗೆ ಬಿಟ್ಟು ದೇವರ ಕಡೆಗೆ ತಿಳ್ಕೊಳ್ರಿ. ಸಾರೋ ಮೂಲಕ ದೇವರ ಸೇವೆಯನ್ನು ಪ್ರಾರಂಭಿಸ್ತಾರೆ. ನಿಜವಾಗಿಯೂ ಜಗತ್ತು ಕತ್ತಲನ್ನು ಬಯಸುವುದಾಗಿದೆ. ಯಾಕೆಂದರೆ ಕತ್ತಲಲ್ಲಿ ನಡೆಯುವ ಕಾರ್ಯಗಳು ಗುಪ್ತವಾಗಿರಬೇಕೆಂಬುದಾಗಿದೆ. ಯಾಕಂದರೆ ಕತ್ತಲೆ ಯಾರಿಗೂ ಕಾಣಿಸೋದಿಲ್ಲ. ಹಾಗಾಗಿ ಕತ್ತಲೆಯನ್ನೇ ಈ ಜಗತ್ತಿನ ಜನರು ಬಯಸುತ್ತಾರೆ. ಹಾಗೆ ಆದರೆ ಬೆಳಕು ಗುಪ್ತ ಕಾರ್ಯಗಳನ್ನು ಬಯಲಿಗೆ ತರುವುದಾಗಿದೆ. 1 ಕೊರಿಂಥ 4:5 ಮತ್ತು ಯೋಹಾನ 3:19 ಹೀಗೆ ಬರೀತಾರೆ, ಮನುಷ್ಯನ ಕೃತ್ಯಗಳು ಕೆಟ್ಟದಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಇಷ್ಟಪಡ್ತಾರೆ. ಮನುಷ್ಯನ ಕೃತ್ಯಗಳು ಕೆಟ್ಟದಾಗಿರುವಾಗ ಅವರು ಬೆಳಕನ್ನು ಇಷ್ಟಪಡಲ್ಲ. ಕತ್ತಲೆಯಲ್ಲಿ ತಮ್ಮ ಕಾರ್ಯಗಳನ್ನು
ಸಾಗಿಸ್ಕೊಂಡು ಹೋಗ್ತಾರೆ. ಬೆಳಕಿಗಿಂತ ಕತ್ತಲೇನೇ ಹೆಚ್ಚು ಪ್ರೀತಿಸಿದರು ಎಂದು ಯೇಸುವಿನ ಹಿಂಬಾಲಕರಾದ ನಾವು ನಮ್ಮ ಬೆಳಕಿನಿಂದ ಪ್ರಕಾಶಿಸಬೇಕಾಗಿದೆ. ಒಳ್ಳೆಯ ರೀತಿಯ ಜೀವನವನ್ನು ನಡೆಸುವ ಮೂಲಕ ನಾವು ಪ್ರಕಾಶಿಸುವುದು, ದೇವರ ವಾಕ್ಯವನ್ನು ಬೇರೆಯವರಿಗೆ ಹೇಳುವುದರಿಂದ ನಾವು ಪ್ರಕಾಶಿಸುವರಾಗಿರೋಣ. 1 ಪೇತ್ರ 2:9 ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ಲೂಕ 1:79 ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಾವು ನಮಗೆ ಪ್ರಕಾಶ ಅಂದರೆ ಬೆಳಕನ್ನು ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವಾತನು. ಕೀರ್ತನೆ 36:9 ದೇವರ ತೇಜಸ್ಸು ನಮಗೆ ಬೆಳಕನ್ನು ಕೊಡುತ್ತದೆ. ಯೋಹಾನ 1:9 ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವಂಥದ್ದು. ಅಂದರೆ ನಾವೆಲ್ಲರೂ ಬೆಳಕಿನವರಾಗಿದ್ದೇವೆ. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಬೆಳಕಿ ಇರುವಾಗಲೇ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಕತ್ತಲೆಯಲ್ಲಿ ನಾವು ಏನು ಬೇಕಾದರೂ ಕೆಟ್ಟ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ಪಾಪಗಳು, ಈ ಲೋಕದವುಗಳ ಆಸೆಗಳಿಗೆ ನಾವು ಮಾರು ಹೋಗದೆ ದೇವರ ಚಿತ್ತದಂತೆ ನಾವು ಈ ಲೋಕದ ಬೆಳಕಿನವರಾಗಿ ನಾವು ನಮ್ಮ ಜೀವಿತಗಳನ್ನು ಸಾಗಿಸ್ಕೊಂಡು ಹೋಗೋಣ. ಯಾಕಂದರೆ ಈಗಿನ ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮನ್ನು ದೃಷ್ಟಿಸುವ ಆತನು. ನಾವು ಏನು ಮಾಡ್ತೇವೆ ಏನಿಲ್ಲ ಅನ್ನೋದು ಆತನಿಗೆ ಗೊತ್ತಾಗ್ತದೆ. ಆತನು ಯಾಕಂದರೆ ಲೋಕಕ್ಕೆ ಬೆಳಕಾಗಿದ್ದಾನೆ. ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುವಂಥದ್ದಾಗಿದೆ ಪ್ರಿಯರೇ. ನಾವಿಂದು ಈ ಕೃಪೆ ಕಾಲದಲ್ಲಿ ಇರುವಾಗ ಆ ಬೆಳಕು ನಮಗೆ ಅವಶ್ಯಕತೆವಾಗಿದೆ ದೇವರೇ. ಯೇಸು ಕ್ರಿಸ್ತರು ದೇವರ ಚಿತ್ತಕ್ಕೆ ವಿಧೇಯರಾಗಿ ಭೂಲೋಕಕ್ಕೆ ಬಂದು ತಂದೆಯಾದ ದೇವರನ್ನು ಮಹಿಮೆಪಡಿಸಿದ್ದಾರೆ. ಯೇಸು ಸಹ ನಮ್ಮ ಹಾಗೆ ಮನುಷ್ಯರಾಗಿದ್ದು ಈ ಲೋಕದ ಪಾಪಭಾರವನ್ನು ಹೊತ್ತು ತಾನು ಅನುಭವಿಸಿರುವ ಘೋರವಾದ ಮರಣವನ್ನು ಅವರು ಅನುಭವಿಸ್ತಾರೆ. ಮನುಷ್ಯಕುಮಾರನು ಯಾರು? ಆತನೇ ಬೆಳಕು ಎಂದು ಯೇಸು ತನ್ನನ್ನು ಬೆಳಕಿಗೆ ಒಲಿಸಿಕೊಳ್ಳುತ್ತಾನೆ. ನಾವು ಬೆಳಕಿನಲ್ಲಿದ್ದೇವೆ, ಆದರೂ ಕತ್ತಲೆಯಲ್ಲಿ ಜೀವಿಸುವವರಾಗಿದ್ದೇವೆ. ಬೆಳಕು ಅಂದರೆ ಕ್ರಿಸ್ತನೇ. ಬೆಳಕಿನಲ್ಲಿ ಯಾವಾಗಲೂ ನಾವು ನಮ್ಮ ಕಾರ್ಯಗಳನ್ನು ಮಾಡುವರಾಗೋಣ. ನಾವು ಮೊದಲು ನಮ್ಮನ್ನು ನಾವು ಪ್ರಕಾಶಗೊಳಿಸ್ಕೊಳ್ಳೋಣ. ಯಾಕಂದರೆ ನಾವು ದೇವರ ವಾಕ್ಯಗಳನ್ನು ಮತ್ತು ಆತನ ಎಲ್ಲ ನಡವಳಿಕೆಯನ್ನು ನಾವು ಜನರ ಮುಂದೆ ಪ್ರಕಾಶವಾಗೋಣ, ಹೇಳುವವರಾಗೋಣ. ನೀತಿಯಲ್ಲಾಗಲಿ ಸತ್ಯತೆಯಲ್ಲಾಗಲಿ ಆತನ ವಾಕ್ಯಗಳನ್ನು ನಾವು ಸಾರಿ ಜನರನ್ನು ಅವರಲ್ಲಿ ವಾಕ್ಯಗಳನ್ನು ತುಂಬುವಂತೆ ಜನರನ್ನು ದೇವರ ಕಡೆಗೆ ತಿರಿಸಿಕೊಳ್ಳುವಂಥ ಒಂದು ಕೃಪೆಯನ್ನು ನಾವು ಮಾಡುವವರಾಗೋಣ ಪ್ರಿಯರೇ. ಯಾಕಂದರೆ ಈಗ ನಾವು ಕಡೆ ದಿನಮಾನಗಳಲ್ಲಿದ್ದೇವೆ. ದೇವರು 2ನೇ ಸಾರಿ ಬರೋದು ಅತಿ ಶೀಘ್ರದಲ್ಲಿದೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಯಾಕಂದರೆ ಈ ಲೋಕದಲ್ಲಿ ಪಾಪಗಳು ಹೆಚ್ಚಾಗಿವೆ, ಹೀಗಾಗಿ ನಮಗೆ ರೋಗಗಳು, ಪ್ರವಾಹಗಳು ಮುಂತಾದವುಗಳು ಬರ್ತಾ ಇವೆ. ಇವೆಲ್ಲ ದೇವರ ಎರಡನೇ ಸಾರಿ ಬರೋದಕ್ಕಾಗಿ ಸೂಚನೆಯಾಗಿದೆ ಪ್ರಿಯರೇ. ಹೀಗಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ, ದೇವರ ವಾಕ್ಯವನ್ನು ನಾವು ಸಾರೋಣ. ಮೊದಲು ನಾವು ಸಿದ್ಧರಾಗಿ ನಂತರ ಇತರರಿಗೆ ನಮ್ಮ ವಾಕ್ಯಗಳನ್ನು ತಿಳಿಸಿ ಅವರನ್ನು ವಾಕ್ಯದಡಿಗೆ ನಡೆಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಯೇಸುವಿನ ಬರುವಿಕೆಗಾಗಿ ನಾವು ಕಾಯೋಣ. ಯಾಕಂದರೆ ನಾವು ಪರಲೋಕದ ರಾಜ್ಯದವರು, ಇಲ್ಲಿಯವರಲ್ಲ. ಈ ಲೋಕದಲ್ಲಿ ನಮಗೆ
ಏನು ಕೆಲಸವಿಲ್ಲ. ನಮಗೆ ಪರಲೋಕ ರಾಜ್ಯವೇ ನಮ್ಮ ಜೀವಿತವಾಗಿದೆ. ನಾವು ದೇವರ ಸಂಗಡದಲ್ಲೇ ಇರುವವರಾಗಿದ್ದೇವೆ. ಯಾಕಂದರೆ ಆತನ ಜೊತೆಯಲ್ಲಿ ನಾವು ಇರಬೇಕನ್ನೋದೇ ಆತನ ಅಪೇಕ್ಷೆಯಾಗಿದೆ ಪ್ರಿಯರೇ. ಹೀಗಾಗಿ ನಾವೆಲ್ಲರೂ ಈ ವಾಕ್ಯಗಳ ಮೂಲಕ, ಪ್ರಾರ್ಥನೆ ಮೂಲಕ ದೇವರನ್ನು ಆದುಕೊಂಡು ಅನ್ಯೋನ್ಯತೆಯಲ್ಲಿ ಬಾಳುವಂಥ ಒಂದು ಕೃಪೆಯನ್ನು ನಾವು ದೇವರಿಗೆ ಕೊಡ್ರಿ ಎಂದು ನಾವು ಪ್ರಾರ್ಥಿಸುವರಾಗೋಣ ಎಂದು. ನಮ್ಮ ದೇಹಕ್ಕೆ ದೀಪದಂತಿರುವ ಕಣ್ಣುಗಳನ್ನು ನಾವು ಶುದ್ಧೀಕರಿಸ್ಕೊಳ್ಳೋಣ. ಪಾಪದ ಕಡೆಗೆ ನಾವು ತಿರುಗಿಕೊಳ್ಳೋದು, ಪಾಪವನ್ನು ನಾವು ಮಾಡೋದು ಬೇಡ. ಯಾಕಂದರೆ ಈ ಪಾಪದ ಅಂಧಕಾರದಲ್ಲಿ ನಾವು ಈ ಲೋಕದವರಿಗೆ ಆಶೆ ಪಡದೆ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡುವಂಥ ಒಂದು ಕೃಪೆ ನಮಗೆ ದೇವ್ರ ದಯ ಪಾಲಿಸಲಿ. ಈ ಆಕಾಂಕ್ಷೆ, ಬಯಕೆಗಳು, ಕಣ್ಣಿನ ಆಸೆ ಇವು ಯಾವ ನಮಗೆ ಈ ಲೋಕದಲ್ಲಿ ನಮಗೆ ಪರಲೋಕ ರಾಜ್ಯಕ್ಕೆ ಒಯ್ಯಲಾರು. ನೀವು ಎಷ್ಟೇ ಶ್ರೀಮಂತರಿದ್ದರು, ಸಂಪತ್ತು ಇತ್ತು, ಎಲ್ಲ ಇತ್ತು ಅಂದರೂ ಕೂಡ ನಾವು ಪರಲೋಕ ರಾಜ್ಯಕ್ಕೆ ಸೇರಲ್ಲ. ದೇವರ ಒಂದು ಅನ್ಯೋನ್ಯತೆ, ದೇವರಲ್ಲಿ ನಮ್ಮ ಪ್ರಾರ್ಥನೆ, ದೇವರ ಒಂದು ಒಡನಾಟ ನಮ್ಮಲ್ಲಿ ಇರಬೇಕು. ಹೀಗಾಗಿ ನಾವು ದೇವರ ವಾಕ್ಯಗಳನ್ನು ಸದಾ ಓದುವವರಾಗಿ, ಧ್ಯಾನಿಸುವವರಾಗಿ, ಪ್ರಾರ್ಥನೆಗಳಿಂದ ದೇವರನ್ನು ಘನಪಡಿಸುವಂಥ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಾವು ಯಾಕಂದರೆ ದೇವರು ಯೇಸಯ್ಯ ಹೇಳಿದ, ನಾವು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು. ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಾವು ಜನರ ಮುಂದೆ ಆತನ ವಾಕ್ಯಗಳನ್ನು ಹೇಳುವುದರ ಮೂಲಕ ಆತನನ್ನು ಪ್ರಕಾಶಿಸಿಪಡಿಕೊಳ್ಳೋಣ. ಯಾಕಂದರೆ ದೇವರು ನಮ್ಮನ್ನು ಅತ್ಯಂತವಾಗಿ ಪ್ರೀತಿಸುವ ದೇವರು. ನಮ್ಮನ್ನು ತನ್ನ ಜೊತೆಯಲ್ಲಿಟ್ಕೊಂಡು ತನ್ನೊಂದಿಗೆ ಪರಲೋಕ ರಾಜ್ಯದಲ್ಲಿ ಇರಬೇಕು ಅನ್ನೋದೇ ಆತನ ಅಪೇಕ್ಷೆಯಾಗಿದೆ ಪ್ರಿಯರೇ. ಹೀಗಾಗಿ ನಾವೆಲ್ಲರೂ ಆತನ ಬರುವಿಕೆಗಾಗಿ ಕಾದು ಆತನನ್ನು ಆತನ ಜೊತೆಯಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಹೋಗುವಂಥ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡು ಬಾಳುವರಾಗೋಣ ಎಂಬುದೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇನ್.